ಆದಮೇಲೆ ಬೆಳ್ತಂಗಡಿ ತಾಲೂಕಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಹರೀಶ್ ಪೂಂಜ ಇವರ ಮೇಲೆ ಅಲ್ಪಸಂಖ್ಯಾತರೊಟ್ಟಿಗೆ ಇರುವಂಥ ಅಲ್ಪಸಂಖ್ಯಾತರ ಅಭಿವೃದ್ಧಿಗೋಸ್ಕರ ತೊಡಗಿಸಿಕೊಂಡಂಥ ಶಾಸಕರ ಮೇಲೆ ಹಲವಾರು ಅಲ್ಪಸಂಖ್ಯಾತರ ಮುಖಂಡರೆನಿಸಿಕೊಂಡಂಥ ಕೆಲವರು ಇಲ್ಲ ಸಲ್ಲದ ಆರೋಪವನ್ನು ಮಾಡಿ ಶಾಸಕರು ಅಲ್ಪಸಂಖ್ಯಾತರಿಗೆ ಯಾವುದೇ ಒಂದು ಕಾರ್ಯಕ್ರಮ ನೀಡಲಿಲ್ಲ ಬರೀ ಸುಳ್ಳನ್ನೇ ಹೇಳಿಕೊಂಡು ಹೋಗ್ತಾ ಇರುತ್ತಾರೆ ಅಂತ ಅಪಪ್ರಚಾರ ಮಾಡುತ್ತಿರುವಂಥ ಈ ಸಂದರ್ಭದಲ್ಲಿ ಕಾಜೂರಿಗೆ ಒದಗಿಸಿಕೊಟ್ಟಂಥ ಅನುದಾನ ಈಗಾಗಲೇ ಕಾಜೂರಿನ ಕಾಂಪೌಂಡ್ ರಚನೆಗಾಗಿ 30 ಲಕ್ಷವನ್ನು ಬಿಡುಗಡೆ ಮಾಡಿ ಕಾಜೂರಿನ ಕಾಂಪೌಂಡ್ ಕೆಲಸವನ್ನು ಪ್ರಾರಂಭಗೊಂಡಿರುತ್ತದೆ ಇದು ತಾವು ವೀಕ್ಷಣೆ ಮಾಡುವಂತ ಕಾಮಗಾರಿ ಈಗಾಗಲೇ ಮೊನ್ನೆ ನಮ್ಮ ಅಲ್ಪಸಂಖ್ಯಾತರ ಒಂದು ಸಭೆಯಲ್ಲಿ ಮಾನ್ಯ ಶಾಸಕರು ಕಾಜೂರಿನ ಆಗಮಿಸುವಂತ ಯಾರು ಅಲ್ಲಿಗೆ ಯಾರು ಆಗಮಿಸುತ್ತಾರೆ ಅವರಿಗೆ ಉಳಿದುಕೊಳ್ಳಲು ಸರಿಯಾದ ವ್ಯವಸ್ಥೆ ಇಲ್ಲದ ಕಾರಣ ಅವರಿಗೆ ಉಳಿದುಕೊಳ್ಳಲು 1 ಕೋಟಿ 50 ಲಕ್ಷದ ಒಂದು ಗೆಸ್ಟ್ ಹೌಸ್ ಅನ್ನು ನಿರ್ಮಿಸಿ ಕೊಡುತ್ತೇನೆ ಇನ್ನು ಕೆಲವೇ ದಿನಗಳಲ್ಲಿ ಕರ್ನಾಟಕ ಸರ್ಕಾರದ ವಕ್ಫ್ ಸಚಿವೆಯಾದ ಶ್ರೀಮತಿ ಶಶಿಕಲಾ ಜಿಲ್ಲೆಯವರನ್ನು ಕರೆಸಿ ಎಲ್ಲರ ಸಮ್ಮುಖದಲ್ಲಿ ಇದರ ಸಂಕುಸ್ಥಾಪನೆಯನ್ನು ನೆರವೇರಿಸುತ್ತಾನೆ ಎಂದು ಈಗಾಗಲೇ ಹೇಳಿರುತ್ತಾರೆ ಆದ ಕಾರಣ ಮೊನ್ನೆ ಯಾರೋ ಬೆಳ್ತಂಗಡಿಯಲ್ಲಿ ಒಂದು ಪತ್ರಿಕಾ ಹೇಳಿಕೆ ನೀಡಿರುತ್ತಾರೆ ಸಲೀಂ ಎಂಬವರು ಇದು ಇಲ್ಲ ಶಾಸಕರು ಸುಳ್ಳು ಹೇಳುವಂಥದ್ದು ಯಾವುದೇ ಒಂದು ಅನುದಾನ ಕಾಜೂರಿಗೆ ಕೊಡಲಿಲ್ಲ ಇನ್ನವರು ಕೊಡುವುದು ಇಲ್ಲ ಎಂಬ ಸುಳ್ಳು ಅಪಪ್ರಚಾರವನ್ನು ಮಾಡಿ ಶಾಸಕರನ್ನು ಒಂದು ಅಲ್ಪಸಂಖ್ಯಾತರ ವಿರೋಧಿ ಎಂದು ಬಿಂಬಿಸಿರುತ್ತಾರೆ ಆದರೆ ಯಾವುದೇ ಒಂದು ಸಂದರ್ಭದಲ್ಲಿಯೂ ಕೂಡ ಬೆಳ್ತಂಗಡಿ ತಾಲೂಕಿನ ಯಾವುದೇ ಹಿಂದುಳಿದ ಮಸೀದಿಗಳನ್ನು ಶಾಸಕರ ಗಮನಕ್ಕೆ ಬಂದಂಥ ಯಾವುದೇ ಮಸೀದಿಯ ತೊಂದರೆಗಳನ್ನು ಅವರು ಇದನ್ನು ನಿವಾರಿಸಿ ಕೊಟ್ಟಿದ್ದೇನೆ ಎಂದು ಈ ಮೂಲಕ ನಾನು ತಿಳಿಯಪಡಿಸುತ್ತೇನೆ ಅಲ್ಲದೆ ಬೆಳ್ತಂಗಡಿ ತಾಲೂಕಿನ ಕೇಂದ್ರ ಸ್ಥಳವಾದ ವೇಣೂರಿನಲ್ಲಿ ಒಂದು ಜುಮ್ಮಾ ಮಸೀದಿ ಇದೆ ಈ ಜುಮ್ಮಾ ಮಸೀದಿ ಒಳ್ಳೆ ಹೆಸರುಳ್ಳಂತ ಒಂದು ಜುಮ್ಮಾ ಮಸೀದಿ ಇದರ ಇದಕ್ಕೆ ಹೋಗುವಂತ ರಸ್ತೆ ಹಲವಾರು ವರ್ಷಗಳಿಂದ ಕೆಸರುಮಯವಾಗಿದ್ದು ಮಸೀದಿಗೆ ಹೋಗುವಂತ ಭಕ್ತಾದಿಗಳಿಗೆ ತುಂಬ ತೊಂದರೆಯನ್ನು ಅನುಭವಿಸಿರುತ್ತಾರೆ ಇದನ್ನು ಮನಗಂಡಂತ ನಮ್ಮ ಶಾಸಕರಾದ ಹರೀಶ್ ಪೂಂಜಾರವರು ತಕ್ಷಣ 10 ಲಕ್ಷವನ್ನು ಮಂಜೂರು ಮಾಡಿ ಈಗಾಗಲೇ ಚೆನ್ನಾಗಿ ನಡೆದುಕೊಳ್ಳುವಂಥ ಒಂದು ಕಾಂಕ್ರೀಟ್ ರಸ್ತೆಯನ್ನು ನಿರ್ಮಿಸಿಕೊಟ್ಟಿರುತ್ತಾರೆ ಇದು ಈಗಾಗಲೇ ಉದ್ಘಾಟನೆಗೊಂಡು ಸಾರ್ವಜನಿಕರು ಅದರಲ್ಲಿ ನಡೆದಾಡುವಂಥ ಒಂದು ವ್ಯವಸ್ಥೆಯನ್ನು ಇದು ಅಲ್ಪಸಂಖ್ಯಾತರಿಗಾಗಿ ಮಾಡಿದ್ದಾರೆ ಅಲ್ಲದೆ ಬೆಳ್ತಂಗಡಿ ತಾಲೂಕಿನಲ್ಲಿ ಇರುವಂಥ ಹಿಂದುಳಿದ ಕೆಲವು ಮಸೀದಿಗಳ ಹೆಸರನ್ನು ಈಗಾಗಲೇ ಅವರೊಂದು ಪಟ್ಟಿ ಮಾಡಿ ಸರ್ಕಾರದ ವಕ್ಫ್ ಇಲಾಖೆಗೆ ಆ ಮಸೀದಿಗಳ ಹೆಸರನ್ನು ಸಲ್ಲಿಸಿ ಒಂದೊಂದು ಮಸೀದಿಗೆ 10 ಲಕ್ಷ 20 ಲಕ್ಷ 25 ಲಕ್ಷ 5 ಲಕ್ಷ ಈ ಥರ ಈಗಾಗಲೇ
ಅವರ ಮನವಿಯನ್ನು ಸಲ್ಲಿಸಿದ್ದಾರೆ ಮಸೀದಿಗಳ ಅಭಿವೃದ್ಧಿಗಾಗಿ ಅದರ ಫಲವಾಗಿ ಪಡಂಗಾಡಿ ಮೈಯದ್ದಿನ್ ಜುಮ್ಮಾ ಮಸೀದಿಗೆ ಈಗಾಗಲೇ 5 ಲಕ್ಷ ರೂಪಾಯಿ ಬಂದು ಕೈಗೆ ಸಿಕ್ಕಿರುತ್ತದೆ ಅಲ್ಲದೆ ಪಡಂಗಾಡಿ ಮೈಯದ್ದಿನ್ ಜುಮ್ಮಾ ಮಸೀದಿಗೆ ಕಂಪೌಂಡ್ ನಿರ್ಮಾಣಕ್ಕೆ 5 ಲಕ್ಷ ರೂಪಾಯಿಯನ್ನು ಈಗಲೇ ಅವರ ಸ್ವಂತ ಅನುದಾನದಿಂದ ನಮಗೆ ಬಿಡುಗಡೆ ಮಾಡಿ ಇರ್ತಾರೆ ಮಂಜೂರುಗೊಂಡು ಕೆಲಸ ಕೂಡ ಪೂರೈಸಿ ಇರ್ತದೆ ಇನ್ನೊಂದು ಮುಖ್ಯವಾಗಿ ನಿಮ್ಮ ಗಮನಕ್ಕೆ ನಾನು ತರುವುದು ಅಂತ ಹೇಳಿದ್ರೆ ಬೆಳ್ತಂಗಡಿಯಲ್ಲಿ ಮಹಾಮಾರಿ ಕೊರೋನಾ ಬಂದಂತ ಸಂದರ್ಭದಲ್ಲಿ ಬೆಳ್ತಂಗಡಿ ತಾಲೂಕಿನಾದ್ಯಂತ 81 ಗ್ರಾಮಗಳಿಗೆ 81 ಗ್ರಾಮಗಳ ಬಡವರಿಗೆ ಕಿಟ್ ಅನ್ನು ಕೊಡುವಂತ ವ್ಯವಸ್ಥೆಯನ್ನು ಮಾಡಿದರು ಇದೇ ನಮ್ಮ ಶಾಸಕ ಹರೀಶ್ ಪುಂಜಾರವರು ಇದರಲ್ಲಿ ಮುಸ್ಲಿಮರು ಹಿಂದೂಗಳು ಜೈನ್ಸ್ ಕ್ರಿಶ್ಚಿಯನ್ ಎಂಬ ಯಾವುದೇ ಭೇದಭಾವ ಇಲ್ಲದೆ ಎಲ್ಲರ ಮನೆಗೆ ಮುಟ್ಟುವಂತ ಕೆಲಸವನ್ನು ಶಾಸಕ ಹರೀಶ್ ಪುಂಜಾರವರು ಮಾಡಿ ಇರುತ್ತಾರೆ ಎಂದು ಹೇಳಲಿಕ್ಕೆ ನಮಗೆ ಸಂತೋಷ ಪಡ್ತಾ ಇದ್ದೇವೆ ನಾವು ಅಲ್ಲದೆ ಈ ಕೊರೋನಾ ಸಂದರ್ಭದಲ್ಲಿ ನನ್ನ ಗಮನಕ್ಕೆ ಬಂದಂತ ಅಲ್ಪಸಂಖ್ಯಾತ 3 ಮಹಿಳೆಯರನ್ನು ಅವರ ಸ್ವಂತ ಕೈಯಿನ ಖರ್ಚಿನಿಂದ ಮಂಗಳೂರಿಗೆ ಆಂಬುಲೆನ್ಸ್ ಅವರ ಲೆಕ್ಕದಲ್ಲಿ ಅವರು ಕೊಟ್ಟು ಮಂಗಳೂರಿಗೆ ಕಳಿಸಿ ಅಲ್ಲಿಗೆ ಅಲ್ಲಿ ಬೇಕಾದಂತ ಅವರಿಗೆ ಚಿಕಿತ್ಸೆ ವೆಚ್ಚವನ್ನು ಕೂಡ ಶಾಸಕರು ಭರಿಸಿ ಅಲ್ಪಸಂಖ್ಯಾತರ ಮಹಿಳೆಯರನ್ನು ಹಿಂದೆ ಮನೆಗೆ ತಂದು ಬಿಡುವಂತ ಒಂದು ಕೆಲಸ ಕೂಡ ಮಾಡಿದ್ದಾರೆ ಅಲ್ಲದೆ ಬೆಳ್ತಂಗಡಿ ತಾಲೂಕಿನ ಯಾವ ಒಬ್ಬ ಅಲ್ಪಸಂಖ್ಯಾತರು ಯಾವುದೇ ಕಷ್ಟವನ್ನು ಅವರ ಬಳಿ ಹೇಳಿಕೊಂಡು ಹೋದರೂ ಕೂಡ ಯಾವುದನ್ನು ನಿರ್ಲಕ್ಷಿಸದೆ ಅವರಿಗೆ ಬೇಕಾದಂತ ನ್ಯಾಯವನ್ನು ಒದಗಿಸಿಕೊಟ್ಟಂತ ಒಬ್ಬ ಶಾಸಕರಿದ್ದರೆ ಅದು ಹರೀಶ್ ಪುಂಜಾರ ಎಂದು ಹೇಳಲಿಕ್ಕೆ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ ಇತಿಹಾಸ ಪ್ರಸಿದ್ಧ ಪುಣ್ಯ ಕ್ಷೇತ್ರವಾಗಿರುವ ಕಾಜೂರಿನ ಅಭಿವೃದ್ಧಿಗೆ ಬೆಳ್ತಂಗಡಿ ಶಾಸಕ ಹರೀಶ್ ಪುಂಜಾ ಅವರು ಯಾವುದೇ ತಾರತಮ್ಯ ಮಾಡದೆ ಎಲ್ಲ ರೀತಿಯ ನೆರವನ್ನು ನೀಡಿದ್ದಾರೆ ಇದಕ್ಕಾಗಿ ಶಾಸಕರನ್ನು ಅಭಿನಂದಿಸುತ್ತೇನೆ ಬೆಳ್ತಂಗಡಿ ತಾಲೂಕಿನ ನೆರೆ ಬಂದಾಗ ಅತಿ ಹೆಚ್ಚು ಸಮಸ್ಯೆಗೆ ಒಳಗಾಗಿದ್ದ ಕಾಜೂರು ಪ್ರದೇಶದ ಜನರ ಸಮಸ್ಯೆಗೆ ತಕ್ಷಣವೇ ಸ್ಪಂದಿಸಿದ ಶಾಸಕರು ಎಲ್ಲ ರೀತಿಯ ನೆರವನ್ನು ಯಾವುದೇ ಜಾತಿ ಧರ್ಮ ತಾರತಮ್ಯ ಇಲ್ಲದೆ ತೋರದೆ ನೀಡಿದ್ದಾರೆ ಇದು ಕಾಜೂರಿನ ಎಲ್ಲ ಜನರಿಗೂ ತಿಳಿದಿರುವ ವಿಷಯ ಇದೀಗ ಕಾಜೂರು ದರ್ಗದ ಆಡಳಿತ ಸಮಿತಿ ಹಾಗೂ ಜನರ ಬಹುದಿನಗಳ ಬೇಡಿಕೆಯಾಗಿದ್ದ ಯಾತ್ರಾರ್ಥಿಗಳ ಅನುಕೂಲಕ್ಕಾಗಿ ಮುಸಾಫಿರ್ ಖಾನ ಕಟ್ಟಡವನ್ನು ನಿರ್ಮಿಸಲು ಶಾಸಕ ಹರೀಶ್ ಪುಂಜಾ ಅವರ ಸಿಫಾರಸಿನ ಮೇಲೆ ರಾಜ್ಯ ವಕ್ಫ್ ಸಚಿವೆ ಶ್ರೀಮತಿ ಶಶಿಕಲಾ ಜೊಲ್ಲೆ ಹಾಗೂ ರಾಜ್ಯ ವಕ್ಫ್ ಮಂಡಳಿಯ ಅಧ್ಯಕ್ಷ ಸಾಪಿ ಸಾಧ್ಯವರ ಪ್ರಯತ್ನದಿಂದ ಇಂದೀಗ 1.5 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿದ್ದು ಅದನ್ನು ನಾವೆಲ್ಲರೂ ಸ್ವಾಗತಿಸುತ್ತೇವೆ ಹಾಗೂ ಅದಕ್ಕಾಗಿ ಶಾಸಕರು ಹಾಗೂ ಸರ್ಕಾರವನ್ನು ಅಭಿನಂದಿಸುತ್ತೇವೆ ಅಲ್ಲದೆ ಕಾಜೂರಿನ ಆವರಣಗೋಡೆ ನಿರ್ಮಾಣಕ್ಕೆ ಶಾಸಕರ ಸಿಫಾರಸಿನ ಮೇರೆಗೆ 30 ಲಕ್ಷ ಅನುದಾನ ಮಂಜೂರುಗೊಳಿಸಿದ್ದು ಇದರ ಕಾಮಗಾರಿಯು ನಡೆಯುತ್ತಿದೆ ಅದಲ್ಲದೆ ರಸ್ತೆ ಸೇರಿದಂತೆ ಇತರ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೂ ಶಾಸಕ ಹರೀಶ್ ಪುಂಜಾ ಅವರು ಎಲ್ಲ ರೀತಿಯ ಸಹಕಾರವನ್ನು ನೀಡುತ್ತಾ ಬಂದಿದ್ದಾರೆ ಕಾಜೂರಿನ ಅಭಿವೃದ್ಧಿಯ ವಿಚಾರದಲ್ಲಿ ಶಾಸಕರ ಕೊಡುಗೆ ಅತ್ಯಂತ ಮಹತ್ವವಾಗಿದ್ದು ಕಾಜೂರಿನ ಜನರ ಪರವಾಗಿ ಅವರ ಕೊಡುಗೆಗಳಿಗೆ ಅವರನ್ನು ಅಭಿನಂದಿಸುತ್ತೇವೆ ಇತ್ತೀಚೆಗೆ ಪತ್ರಿಕೋಷ್ಠಿಯಲ್ಲಿ ಗುರುವಾಣಿಕೆರೆಯ ಸಲೀಂ ಹಾಗೂ ಶಾಹುಲ್ ಅಮೀದ್ ಎಂಬುವರು ಕಾಜೂರಿನ ಶಾಸಕರು ಕಾಜೂರಿಗೆ ಶಾಸಕರು ನೀಡಿದ ಕೊಡುಗೆಯನ್ನು ಅತ್ಯಂತ ವ್ಯಂಗ್ಯವಾದ ರೀತಿಯಲ್ಲಿ ಮಾತಾಡಿದ್ದು ಇದನ್ನು ನಾವು ಖಂಡಿಸುತ್ತೇವೆ ಕಾಜೂರಿನ ವಿಚಾರ ನೋಡಿಕೊಳ್ಳಲು ಅಲ್ಲಿ ಆಡಳಿತ ಸಮಿತಿ ಇದೆ ಕಾಜೂರಿನ ಜನ ಇದ್ದಾರೆ ಅದಕ್ಕೆ ಸಲೀಂ ಹಾಗೂ ಶಾಹುಲ್ ಅಮೀದ ಎಚ್ಚರಿಕೆ ಬೇಡ ಸಲಹೆಯು ನಮಗೆ ಬೇಡ ಬೇಕಾಗಿಲ್ಲ ಅಭಿವೃದ್ಧಿಯ ತೊಡಕುಂಟು ಮಾಡುವುದು ಸರಿಯಲ್ಲ ಇದನ್ನು ನಾವು ಖಂಡಿಸುತ್ತೇವೆ ಶಾಸಕರ ನೇತೃತ್ವದ ನಡೆಯುವ ಎಲ್ಲ ಅಭಿವೃದ್ಧಿಯ ಕಾರ್ಯಗಳಿಗೂ ನಮ್ಮ ಬೆಂಬಲ ಸದಾ ಇದೆ ಎಂದು ಈ ಮೂಲಕ ತಿಳಿಸುತ್ತೇನೆ
ಮತ್ತು ನಮ್ಮ ಕಾಜೂರಿನಲ್ಲಿ 9 ವರ್ಷದ ಆಡಳಿತ ಕಾಜೂರಲ್ಲಿ ನಮ್ಮದು ಕಮಿಟಿ ಇಲ್ಲದಾಗ 9 ವರ್ಷ ಆಯಿತು ಕಮಿಟಿ ಇಲ್ಲ ಕಾಜೂರಲ್ಲಿ ಸಮಿತಿ ಇಲ್ಲ ಅದರನ್ನು ಶಾಸಕರಾದ ಹರೀಶ್ ಪೂಂಜನವರು ಕಳೆದ ವರ್ಷ 3 ವರ್ಷ ಮುಂಚೆ ನಮ್ಮನ್ನು ಎಲ್ಲ ಇದು ಮಾಡಿ ಅದನ್ನು ನಮಗೆ ಸಮಿತಿ ರಚಿಸಿ ಮಾಡಿ ಕೊಟ್ಟಂತ ಏಕೈಕ ವ್ಯಕ್ತಿ ಅಂದ್ರೆ ಅದು ಹರೀಶ್ ಪೂಂಜ ಮಾತ್ರ ಯಾರು ಶಾಸಕರು 4 ಸಲ ಬಂದಿದ್ದಾರೆ ಕಾಜೂರಿಗೆ ಸವಾರ ಸಮಾರಂಗೆ ಅವರಿಗೆ ಏನೋ ಕಾರಣದಿಂದ ಅವರಿಗೆ ಬರಲಿಕ್ಕೆ ಆಗಿಲ್ಲ ಅಲ್ಲ ಬಂದಿದ್ದಾರೆ 4 ದಿನ ಮುಂಚೆ ಬಂದಿದ್ದಾರಲ್ಲ ಬಂದಿದ್ದಾರೆ ನಮ್ಮ ಆಫೀಸಿಗೆ 4 ಸಲ ಬಂದಿದ್ದಾರೆ ಮತ್ತೆ ದುರ್ಗ ಯಾವುದು ಹೌದು ಹೌದು ಅವರೇನು ಕಾರಣದಿಂದ ಬರಲಿಕ್ಕೆ ಆಗಿಲ್ಲ ಬಂದಿಲ್ಲ ಅಷ್ಟೇ 3 ವರ್ಷ 4 ವರ್ಷ ಆಗಿಲ್ಲ 3 ವರ್ಷ ನಮ್ಮದು ಕಮಿಟಿ ಆಗಿ ಆಗಿದೆ ಆ 3 ವರ್ಷ ಹೌದು ಹೌದು 3 ವರ್ಷ ಶಾಸಕ ಆಯ್ತು 3 ವರ್ಷ ಶಾಸಕ ಆಗಿದ್ದು 4 ವರ್ಷ ನಮ್ಮದು ಉರುಸು ಇದು ಮಾಡಿ 3 ವರ್ಷ ಆಗಿದೆ 3 ವರ್ಷ ಇಲ್ಲ ಆರೋಗ್ಯ ಮೇಲೆ ಬಂದಿಲ್ಲ 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 ಬರಲಿಕ್ಕೆ ಅವರಿಗೆ ಆಗಲಿಲ್ಲ ಅನಾಥ ಕಾರಣ ಅವರು ಇರಲಿಲ್ಲ ಕಾರ್ಯಕ್ರಮ ಇತ್ತು ಅದಂದ್ರೆ ಅವರಿಗೆ ಬರಲಿಕ್ಕೆ ಆಗಿಲ್ಲ ಇಲ್ಲಿ ಇದು ಮೊನ್ನೆ ಅಲ್ಪಸಂಖ್ಯಾತರ ನಮ್ಮದೊಂದು ಸಮಾವೇಶದಲ್ಲಿ ಅವರು ಘೋಷಣೆ ಮಾಡಿದಂತ ಒಂದು ಇದು ಅದಕ್ಕಿಂತ ಮೊದಲು 4 ವರ್ಷದ್ದು ಕಾರ್ಯಕ್ರಮ ಆಗಿದೆ ಅದರಲ್ಲಿ ಅವರು ಘೋಷಣೆ ಮಾಡಲಿಲ್ಲ ಅದು ಒಪ್ಪಿಕೊಳ್ಳುತ್ತೇವೆ ನಾವು ಮೊನ್ನೆ ಅವರು ನಮ್ಮ ಈ ಸಮಾವೇಶದಲ್ಲಿ ಅಲ್ಪಸಂಖ್ಯಾತರ ಸಮಾವೇಶ ಉಜಿರೆಯಲ್ಲಿ ನಡೆಯಿತು ಆ ಉಜಿರೆ ಸಮಾವೇಶದಲ್ಲಿ ಅವರು ಘೋಷಣೆ ಮಾಡಿದಂತ ಹೌದು ಅದ್ಯಾವಾಗ ಏನು ಅಂತ ಗೊತ್ತಿಲ್ಲ ನನಗೆ ನಮಗೆ ಘೋಷಣೆ ಮಾಡಿದಂತ ಸಮಯ ಅವರು ಉಜಿರೆಯಲ್ಲಿ ಅಲ್ಪಸಂಖ್ಯಾತರ ಸಮಾವೇಶ ಆದಾಗ ಅದರಲ್ಲಿ ಘೋಷಣೆ ಮಾಡಿದ್ದಾರೆ ನಮಗೆ ಇದು 1.5 ಕೋಟಿ ಮಂಜೂರಾಗಿ ನಮಗೆ ಒಂದು ವರ್ಷ ಹತ್ತಿರ ಬಂತು ಒಂದು ವರ್ಷ ಹತ್ತಿರ ಬಂತು ನಾವೇ ಆ ಶಾಸಕರು ನಮ್ಮನ್ನು ಕರ್ಕೊಂಡು ಹೋಗಿ ಮಿನಿಸ್ಟರ್ ಹತ್ರ ಹೋಗಿ ಮಾತಾಡಿಸಿ ಈ ತರ ಕೊಡಬೇಕು ನಮ್ಮದು ಕಾಜೂರು ಒಳ್ಳೆ ಪುಣ್ಯಕ್ಷೇತ್ರ ಉಳ್ಳಾಲ ಬಿಟ್ಟರೆ ಕಾಜೂರು ಮೇಡಮ್ ಅಂತ ಹೇಳಿ ನಮ್ಮನ್ನೇ ಕರ್ಕೊಂಡು ಹೋಗಿ ಸಮಿತಿಯವರು ಕರ್ಕೊಂಡು ಹೋಗಿ ನಾವೇ ಕೊಟ್ಟಿದ್ದು ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನು ವೀಕ್ಷಿಸಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.